વેલકમ બેક ટુ માય ચેનલ ફ્રેન્ડ્સ. આની મધુશન દિવસ નાવો ಕುಂಬಳಕಾಯಿ ಮತ್ತು ಅವರೆಕಾಯಿ ಹಾಕಿ ಬಸ್ಸಲ್ಲಿ ಮಾಡ್ತಿದ್ದೀವಿ ಫ್ರೆಂಡ್ಸ್. ಇದಕ್ಕೆ ಬೇಕಾಗಿರೋ ಸಾಮಾಗ್ರಿ ನೋಡ್ಕೊಳ್ಳೋಣ. ಅರ್ಧ ಕೆ ಜಿ ಅವರೆಕಾಯಿನ ಚೆನ್ನಾಗಿ ತೊಳೆದ್ಬಿಟ್ಟು ನೀರು ಹಾಕಿ ಒಂದು ವಿಸಲ್ ಕೂಗಿಸ್ಕೊಳ್ಳಿ ಫ್ರೆಂಡ್ಸ್. ಇವಾಗ ನಾವು ಒಂದು ಕೆ ಜಿ ಕುಂಬಳಕಾಯಿ ಎತ್ಕೊಳ್ಳೋಣ ಫ್ರೆಂಡ್ಸ್. ಇದನ್ನು ನಿಮ್ಗೆ ಹೇಗೆ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿಕೊಂಡು ಚೆನ್ನಾಗಿ ಅರಶಿನ ನೀರು ಅರಶಿನ ಮತ್ತು ಉಪ್ಪು ಹಾಕಿ ತೊಳ್ಕೊಳ್ಳಿ ಫ್ರೆಂಡ್ಸ್. ಚೆನ್ನಾಗಿ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಈ ಥರ ಕಟ್ ಮಾಡ್ಕೊಂಡು ಚೆನ್ನಾಗಿ ತೊಳೆದ್ಬಿಟ್ಟು ಫ್ರೆಂಡ್ಸ್ ಒಂದು ಪಾತ್ರೆ ಎತ್ಕೊಳ್ಳಿ ಫ್ರೆಂಡ್ಸ್. ಒಂದು ದೊಡ್ಡ ಪಾತ್ರೆಗೆ ಕುಡಿಯುವ ನೀರು ಹಾಕ್ಬಿ ಫ್ರೆಂಡ್ಸ್. ಫಿಲ್ಟರ್ ನೀರನ್ನ ಹಾಕ್ಕೊಂಡು ಉಪ್ಪು ಸ್ವಲ್ಪ ಉಪ್ಪು ಹಾಕ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಫ್ರೆಂಡ್ಸ್. ಚೆನ್ನಾಗಿ ಬೇಯಿಸಿ ಫ್ರೆಂಡ್ಸ್. ಮೆತ್ತಿಗಾಗೋಗು ಚೆನ್ನಾಗಿ ಮೆಸ್ಸಿಗೆ ಹಾಕೋಗು. ಆ ನೀರನ್ನ ಸೋರಿಸ್ಬಿಟ್ಟು ಹಂಗೆ ಇಕ್ಕೊಳ್ಳಿ ಫ್ರೆಂಡ್ಸ್. ಹುಯಿ ಬರ್ರಿ ನೀರನ್ನ, ಯಾಕಂದ್ರೆ ಅದು ಯೂಸ್ ಆಗುತ್ತೆ ಆಮೇಲೆ. ನೋಡಿ ಫ್ರೆಂಡ್ಸ್, ಎಲ್ಲ ಸೋರಿಸಿ ಒಂದು ತಲೆಗಡೆ ಒಂದು ಬಟ್ಲಿಕ್ಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಥರ ನೀರೆಲ್ಲ ಸೋರಿಸ್ಕೊಂಡು ಹಿಂಗೆ ಇಕ್ಕೊಂಡು ಫ್ರೆಂಡ್ಸ್. ಇವಾಗ ಸಾಮಗ್ರಿಗಳು ನೋಡ್ಕೊಳ್ಳೋಣ ಫ್ರೆಂಡ್ಸ್. ಈರುಳ್ಳಿ ಅರ್ಧ ಎತ್ಕೊಂಡಿದ್ದೀನಿ ಫ್ರೆಂಡ್ಸ್. ತಿರ್ಗಾ ಬೆಳ್ಳುಳ್ಳಿ ಅಡ್ನಾಗ ಎತ್ಕೊಂಡಿದ್ದೀನಿ ಫ್ರೆಂಡ್. ಮೆಣಸು ಅರ್ಧ ಸ್ಪೂನ್ ಮೆಣ್ಸ್ ಫ್ರೆಂಡ್ಸ್. ಆಮೇಲೆ ಜೀರಿಗೆ ಒಂದು ಸ್ಪೂನು, ಆಮೇಲೆ ಮೆಂತೆ ಅರ್ಧ ಸ್ಪೂನು, ಮತ್ತು ಒಣಗಿರೋ ಮೆಣಸಿನ್ಕಾಯಿ ಒಂದು ಐದು ಎತ್ಕೊಳ್ಳೋಣ ಫ್ರೆಂಡ್ಸ್. ಸ್ವಲ್ಪ ಹುಣಸೆಹಣ್ಣು ಎತ್ಕೊಳ್ಳಿ ಫ್ರೆಂಡ್ಸ್. ಇವಾಗ ಒಂದು ಪ್ಯಾನಲ್ಲಿ ಎಣ್ಣೆ ಹಾಕ್ಕೊಳ್ಳಿ ಫ್ರೆಂಡ್ಸ್. ಇವಾಗ ಹೈ ಫ್ಲೇಮಲ್ಲಿ ಇಕ್ಕೊಂಡು ಬೆಳ್ಳುಳ್ಳಿ ಮಾತ್ರ ಇದಕ್ಕೆ ಹಾಕ್ಕೊಳ್ಳಿ ಫ್ರೆಂಡ್ಸ್. ಬರೀ ಬೆಳ್ಳುಳ್ಳಿ ಮಾತ್ರ ಹಾಕ್ಕೊಳ್ಳಿ. ನೋಡಿ ಬೆಳ್ಳುಳ್ಳಿ ಹಾಕ್ಕೊಂಡೆ ನಾನು. ಇವಾಗ ಒಂದೊಂದೇ ಹಾಕ್ಕೊಳ್ಳಿ ಫ್ರೆಂಡ್ಸ್ ಸಾಮಾನು. ನೋಡಿ ಇವಾಗ ಈರುಳ್ಳಿನೂ ಹಾಕ್ಕೊಂಡೆ ಫ್ರೆಂಡ್ಸ್. ಇವಾಗ ನಾನು ಇವಾಗ ಇದನ್ನು ಚೆನ್ನಾಗಿ ಹುರಿಯೋಣ ಫ್ರೆಂಡ್ಸ್, ಬ್ರೌನಿಷ್ ಕಲರ್ ಬರೋವರೆಗೂ ಫ್ರೆಂಡ್ಸ್. ನೀವು ಮಾಡ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹಾಕ್ಬೇಕು ಫ್ರೆಂಡ್ಸ್, ಹೆಂಗಿತ್ತು ಬಸ್ಸಾರು ಅಂತ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಪ್ಲೀಸ್ ಸಬ್ಸ್ಕ್ರೈಬ್ ಫ್ರೆಂಡ್, ಶೇರ್ ದಿಸ್ ವಿಡಿಯೋ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಲೇಬೇಡಿ ಫ್ರೆಂಡ್ಸ್. ನೋಡಿ ಈ ಥರ ಚೆನ್ನಾಗಿ ಆ ಉರಿರಿ ಫ್ರೆಂಡ್ಸ್. ಇವಾಗ ನಾವು ಒಣಗಿರೋ ಮೆಣಸಿನ್ಕಾಯಿ ಇರುತ್ತೆ ನೋಡಿ ಫ್ರೆಂಡ್ಸ್, ಒಣಗಿರೋ ಮೆಣಸಿನ್ಕಾಯಿ ಎಲ್ಲ ಹಾಕ್ಬಿಡಿ ಫ್ರೆಂಡ್. ನೋಡಿ ಈ ಥರ ಹಾಕ್ಕೊಳ್ಳಿ ಫ್ರೆಂಡ್ಸ್. ಹಾಕ್ಕೊಂಡು ಚೆನ್ನಾಗಿ ಉರಿರಿ ಫ್ರೆಂಡ್ಸ್. ನೋಡಿ ಉರಿತೇನೆ ಇವಾಗ ನಾನು. ಒಂದು ಸೌಟ್ ಎತ್ಕೊಂಬಿಡ್ರಿ ಫ್ರೆಂಡ್ಸ್, ಬರೀ ಉರಿಯೋಕ್ಕೇ. ಯಾಕಂದರೆ ಅದು ಎಣ್ಣೆಲ್ಲ ಇರುತ್ತಲ್ಲ, ಸಾರು ನೀವು ತೀರಿಸಿದ್ರೆ ಅದು ಚೆನ್ನಾಗಿರಲ್ಲ ಅಡುಗೆ ಹೇಳ್ತಾ ಇರೋದು. ನೋಡಿ ಈ ಥರ ಚೆನ್ನಾಗಿ ಉರಿರಿ ಫ್ರೆಂಡ್ಸ್. ಉರಿದ ನಂತರ ಚೆನ್ನಾಗಿ ಉರಿರಿ ಫ್ರೆಂಡ್ಸ್. ಈ ವಿಡಿಯೋಸ್ ನಮ್ಗೆ ಇಷ್ಟ ಆದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ನಮಗೆ ಫ್ರೆಂಡ್ಸ್ ಶೇರ್ ಮಾಡಿ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಪ್ಲೀಸ್ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಥರ ಚೆನ್ನಾಗಿ ಉರಿದ ನಂತರ ಇವಾಗ ನಾವು ಚೆನ್ನಾಗಿ ಗೋಲ್ಡನಿಷ್ ಬ್ರೌನ್ ಕಲರ್ವರೆಗೂ ಬರೋವರೆಗೂ ಉರಿಬೇಕು ಫ್ರೆಂಡ್ಸ್. ನೋಡಿ ಈ ಥರ ಚೆನ್ನಾಗಿ ಉರಿರಿ ಫ್ರೆಂಡ್ಸ್. ನೋಡಿ ಗೊತ್ತೇ ನಾನು. ಇವಾಗ ನಾನು ಸ್ಪೈಸಸ್ ಇತ್ತಲ್ಲ ಅದನ್ನೆಲ್ಲ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಅದು ಜೀರಿಗೆ, ಮೆಂತೆ, ಮೆಣಸು ಎಲ್ಲ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಅಷ್ಟೇ ಸ್ಪೈಸಸ್ ಏನಿಲ್ಲ. ನೋಡಿ ಫ್ರೆಂಡ್ಸ್ ಈ ಥರ, ನೋಡಿ ಫ್ರೆಂಡ್ಸ್ ಈ ಥರ ಇದನ್ನು ಚೆನ್ನಾಗಿ ಉರಿರಿ ಫ್ರೆಂಡ್ಸ್. 1 ನಿಮಿಷ ಉರಿರಿ ಫ್ರೆಂಡ್ಸ್. ನೋಡಿ 1 ನಿಮಿಷ ಕರೆಕ್ಟ್ ಉರಿರಿ ಫ್ರೆಂಡ್ಸ್. ಜಾಸ್ತಿ ಉರಿದ್ರೆ ಮತ್ತೆ ಎಲ್ಲ ಆಗುತ್ತೆ. 1 ನಿಮಿಷ ಕರೆಕ್ಟಾಗಿ ಉರಿರಿ. 1 ನಿಮಿಷ ನಂತರ ಆಮೇಲೆ ಅದೇ ಗಸಗಸೆ ಇರುತ್ತಲ್ಲ ಫ್ರೆಂಡ್ಸ್, ಗಸಗಸೆ ಒಂದು ಸ್ಪೂನ್ ಗಸಗಸೆ ಫ್ರೆಂಡ್ಸ್. ನೋಡಿ 1 ನಿಮಿಷ ಹಾಕ್ತಾ ಬಂತು. ಇವಾಗ ಹಾಕ್ತೀನಿ ನಾನು ಗಸಗಸೆನ. ನೋಡಿ ಇವಾಗ ಹಾಕ್ತೀನಿ ನಾನು. ನೋಡಿ ತೆಗಿತೀನಿ ಬಾಕ್ಸ್ನ. ನೋಡಿ ಇವಾಗ ಹಾಕ್ದೆ, 1 ನಿಮಿಷ ಆಯಿತು. ನೋಡಿ ಹಾಕ್ತೀನಿ 1 ಸ್ಪೂನ್ ಗಸಗಸೆ. ನೋಡಿ ಇವಾಗ ನಾವು ಇನ್ನು ತಿಸ್ತಾನೆ ಇರಬೇಕು. ತಿಸ್ತಂತ ಆರಿಸ್ಬಿಟ್ಟು ಒಂದು ಜಾರ್ಗೆ ಹಾಕ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಮತ್ತು ನೀರು ಹಾಕ್ಕೊಂಡಿದ್ದೀನಿ. ಹುಣಸೆಹಣ್ಣು ಹಾಕ್ಕೊಬೇಕು ಇದಕ್ಕೆ, ಮತ್ತು ನೀರು ಹಾಕ್ಕೊಬೇಕು. ಹುಣಸೆಹಣ್ಣೇ ಹಾಕ್ಕೊಬೇಕು ಫ್ರೆಂಡ್ಸ್ ನಾವು ಇದಕ್ಕೆ. ಈಗ ಕೊತ್ತಂಬರಿ ಸೊಪ್ಪು, ಆಮೇಲೆ 1/2 ಸೌಟು ಇದು ಅವರೆಕಾಳು ಫ್ರೆಂಡ್ಸ್. 1/2 ಸೌಟು ಅವರೆಕಾಯಿ, ಕೊತ್ತಂಬರಿ ಸೊಪ್ಪು ಮರ್ತೋಗ್ಬಿಟ್ಟೆ ಫ್ರೆಂಡ್ಸ್. ಅದಕ್ಕೆ ವಿಡಿಯೋದಲ್ಲಿ ತೋರಿಸಲು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಫ್ರೆಂಡ್ಸ್. ನೋಡಿ ಈ ಥರ ರುಬ್ಬಿರ್ಬೇಕು ನೋಡಿ ಹೆಂಗಿದೆ ಮಸಾಲೆ. ಇವಾಗ ನಾವು ಕುಂಬಳಕಾಯಿ ಅವರೆಕಾಯಿ ಬೇಯಿಸ್ಕೊಂಡಿದ್ದ ನೀರಿತ್ತಲ್ಲ, ನೀರನ್ನ ನಾನು ಹೇಳಿದ್ದೆ ಮುಂಚೆನೆ. ನೋಡಿ ಆ ನೀರನ್ನ ಹಾಕ್ಬಿಟ್ಟು ಆ ಮಸಾಲೆ ಫಸ್ಟ್ ಹಾಕಿ ಫ್ರೆಂಡ್ಸ್. ಆ ನೀರನ್ನ ಇದಕ್ಕೆ ಹಾಕಿ ಫ್ರೆಂಡ್ಸ್. ಆ ನೀರೇ ಹಾಕ್ಬೇಕು ಫ್ರೆಂಡ್ಸ್ ಸಾರಿಗೆ, ಯಾವಾಗಲೂ ಟೇಸ್ಟ್ ಬರೋದು. ನೋಡಿ ಇವಾಗ ಒಂದು ಪಾತ್ರೆ ಪಲ್ಯ ನೋಡ್ಕೊಳ್ಳೋಣ. ಒಂದು ಪಾತ್ರೆಗೆ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಹಾಕಿ ಫ್ರೆಂಡ್ಸ್. ಚೆನ್ನಾಗಿ ಚುಟುಕ್ಬಿಟ್ಟಕ್ಕ ನಂತರ ಆಮೇಲೆ ಎಲ್ಲ ಸಾಮಗ್ರಿ ನೋಡ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ ಈ ಥರ ಚೆನ್ನಾಗಿ
ಚುಟುಕ್ ಪಟಕ್ ಅನ್ಬೇಕು ಫ್ರೆಂಡ್ಸ್ ನೋಡಿ, ಈ ಥರ ಚುಂಚುಕ್ ಪಟಕ್. ನಂತರ ಒನ್ ಅರ್ಧ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಜಜ್ಬಿಟ್ಟು ಇಕ್ಕೊಳ್ಳಿ ಫ್ರೆಂಡ್ಸ್. ಮತ್ತು ಒಣಗಿನ ಮೆಣಸಿನ್ಕಾಯಿ ಒಂದು 10, ಮತ್ತು ಕರ್ಬೇವು ಸೊಪ್ಪು ಸ್ವಲ್ಪ ಫ್ರೆಂಡ್ಸ್. ಇದು ನಾನು ತೋರಿಸಿಲ್ಲ ಆವಾಗಲೇ, ಸಾರಿ ಫ್ರೆಂಡ್ಸ್. ನೋಡಿ ಇವಾಗ ಇದು ಹಾಕ್ಕೊಂಡೆ ಫ್ರೆಂಡ್ಸ್, ನಾನು ಎಲ್ಲ ಹಾಕ್ಕೊಂಡೆ. ಇವಾಗ ಇದನ್ನ ಚೆನ್ನಾಗಿ ಹುರಿದಿ ಫ್ರೆಂಡ್ಸ್. ನಾನು ಒಂದು ಸೌಟ್ ಎತ್ಕೊತೀನಿ ನೋಡಿ ಫ್ರೆಂಡ್ಸ್, ಒಂದು ನಿಮಿಷ ಆಗಿದೆ. ನಾನು ಹುರಿತೇನೆ ಇದ್ದೀನಿ ಅವಾಗಿಂದ. ನೀವು ಎಷ್ಟು ಹುಡಿತೀರೋ ಅಷ್ಟು ಬಸ್ಸಾರು ಟೇಸ್ಟ್ ಬರುತ್ತೆ ಫ್ರೆಂಡ್ಸ್. ಅದಕ್ಕೆ ನಾನು ಹೇಳ್ತಿರೋದು, ಇನ್ನೇನಿಲ್ಲ ನೋಡಿ. ಈ ಥರ ಚೆನ್ನಾಗಿ ಹುರಿಬೇಕು ಫ್ರೆಂಡ್ಸ್. ನೋಡಿ ನಾನು ತೋರಿಸ್ತೀನಿ ಹುರಿದಿನ ನಂತರ. ನೋಡಿ ಫ್ರೆಂಡ್ಸ್ ಈ ಥರ ನೋಡಿ, ಈ ಥರ ಫುಲ್ ಬ್ರೌನಿಶ್, ಈರುಳ್ಳಿ ಎಲ್ಲ ಬ್ರೌನ್ ಆಗಿರ್ಬೇಕು ಫ್ರೆಂಡ್ಸ್. ನೋಡಿ ಈ ಥರ ನಂತರ ಅವರೆಕಾಳು ಮತ್ತು ಅದೇ ಕುಂಬಳಕಾಯಿ ಇತ್ತು ನೋಡಿ ಫ್ರೆಂಡ್ಸ್, ಅದನ್ನೆಲ್ಲ ಹಾಕೊಂಬಿಡ್ಬೇಕು ಫ್ರೆಂಡ್ಸ್. ನೋಡಿ ಈ ಥರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಿಮಗೆ ಎಷ್ಟು ಬೇಕೋ ತಕ್ಕಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ ಫ್ರೆಂಡ್ಸ್, ನಿಮ್ಗೆ ನೋಡಿಕೊಂಡು. ಇವಾಗ ನಾವು ಒಂದು ಬಟ್ಲಿಗೆ ಎಣ್ಣೆ ಮತ್ತು ಸಾಸಿವೆ ಹಾಕ್ಕೊಂಡು, ಬೆಳ್ಳುಳ್ಳಿ ಒಂದು 3-4-5, ಆಮೇಲೆ ಸ್ವಲ್ಪ ಕರ್ಬೇವು ಸೊಪ್ಪು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಫ್ರೆಂಡ್ಸ್. ಅದು ಪಲ್ಯಕ್ಕೆ ನಿಮ್ಗೆ ಎಷ್ಟು ಬೇಕೋ ಹಾಕ್ಕೊಳ್ಳಿ ಫ್ರೆಂಡ್ಸ್. ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ರುಚಿಗೆ ತಕ್ಕಷ್ಟು ಖಾರದ ಪುಡಿ, ನನಗೇನಿಲ್ಲ ಫ್ರೆಂಡ್ಸ್. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಸ್ವಲ್ಪ ಬೇಯಿಸ್ಬಿಟ್ಟು ಅಷ್ಟೇ ಫ್ರೆಂಡ್ಸ್, ಅದಷ್ಟೇ ಪಲ್ಯ. ನೋಡಿ ಇದು ಮಿಕ್ಸ್ ಮಾಡ್ತೇನೆ ನಾನು, ಇನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಅಷ್ಟೇ ಫ್ರೆಂಡ್. ನೋಡಿ ಫ್ರೆಂಡ್ಸ್ ಆಯಿತು ನಮ್ಮದು. ಇದನ್ನು ಒಗ್ಗರಣೆ ಸಾರು ಹಾಕೋ ನಂತರ ನೋಡಿ ಹಿಂಗೆ ಇರುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಪಲ್ಯ ಮುದ್ದೆ ಸಾರು ಹಾಕ್ಕೊಂಡು ತಿಂತಿದ್ರೆ ಸ್ವರ್ಗ ಆಗೋಗ್ಬಿಡ್ಬೇಕು ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್ ಟು ವಾಚಿಂಗ್ ಮೈ ವೀಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಫ್ರೆಂಡ್ಸ್, ಶೇರ್, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡೋದನ್ನು ಮಡಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಫ್ರೆಂಡ್ಸ್.